ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಚಿತ್ರದುರ್ಗದಲ್ಲಿರುವಂತಹ ದರ್ಶನ್ ಅವರ ಅಭಿಮಾನಿಯೊಬ್ಬರು ತಮ್ಮ ಹೆದೆಯ ಮೇಲೆ ದರ್ಶನ್ ಅವರ ಭಾವಚಿತ್ರವನ್ನು ಹಾಕ್ಸ್ಕೊಂಡು ಕಳಿಸಿದರು. ಅದನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಕುಮುಟದಲ್ಲಿರುವಂತಹ ದರ್ಶನ್ ಅವರ ಅಭಿಮಾನಿಗಳು ಚಂದಾವರ ಹನುಮಂತ ದೇವಸ್ಥಾನಕ್ಕೆ ಹೋಗಿ ಆದಷ್ಟು ಬೇಗ ದರ್ಶನ್ ಅವರು ಹೊರಗೆ ಬರಲಿ, ಕಾನೂನಾತ್ಮಕವಾಗಿ ಅವರಿಗೆ ಜಯ ಸಿಗಲಿ ಅಂತ ಹೇಳಿ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿ ಪ್ರಸಾದವನ್ನು ಹಂಚಿರೋದು ಕಂಡು ಬರ್ತಾ ಇದೆ. ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ತುಂಬ ಜನ ಕೇಳ್ತಾ ಇರ್ತಾರೆ ದರ್ಶನ್ ಅವರು ಯಾವಾಗ ಬರ್ತಾರೆ, ಯಾವಾಗ ಬಿಡುಗಡೆ ಆಗುತ್ತೆ ಅವರಿಗೆ ಅಂತ. ಸೊ ಆ ಥರ ಕೇಳುವಂಥ ಅಭಿಮಾನಿಗಳಿಗೆ ಏನು ಅಂದರೆ 90 ಡೇಸ್ ಒಳಗಡೆ ಪೊಲೀಸವರು ಚಾರ್ಜ್ ಶೀಟ್ ಹಾಕಬೇಕು. ಸೆಪ್ಟೆಂಬರ್ 8ನೇ ತಾರೀಕು ಕರೆಕ್ಟಾಗಿ 90 ಡೇಸ್ ಕಂಪ್ಲೀಟ್ ಆಗುತ್ತೆ. 8ನೇ ತಾರೀಕು ಭಾನುವಾರ, ಸೊ ಬಹುಶಃ 7ನೇ ತಾರೀಕು ಒಳಗಡೆ ಹಾಕ್ತಾರೆ. ತುಂಬ ಜನ 5ನೇ ತಾರೀಕು ಹಾಕ್ಬೋದು ಅಂತ ಹೇಳ್ತಾರೆ. ಸೊ ಆ ಚಾರ್ಜ್ ಶೀಟ್ ಹಾಕಾದ ತಕ್ಷಣ ಒಂದು ಕ್ಲಾರಿಟಿ ಬಂದ್ಬಿಡುತ್ತೆ, ಈ ಕೇಸ್ ಎಕ್ಸಾಕ್ಟ್ಲಿ ಏನು, ಅವ್ರ ಹತ್ರ ಏನು ಸಾಕ್ಷಿ ಇದೆ, ಮತ್ತು ಯಾರ್ದು ಏನು ಪಾತ್ರ ಇತ್ತು, ಇದೆಲ್ಲವನ್ನು ಕೂಡ ದೋಷಾರೋಪಣಾ ಪಟ್ಟಿಯಲ್ಲಿ ನೀಟಾಗಿ ಹಾಕಿರ್ತಾರೆ. ಅದನ್ನು ನೋಡಿ ಜಡ್ಜ್ ಮಾಡ್ಬೋದು. ಸೊ ಇದು ಕೊಟ್ಟ ತಕ್ಷಣ ಇಮ್ಮಿಡಿಯೇಟಾಗಿ ಬೇಲ್ ಪ್ರಾಸೆಸ್ ಮಾಡ್ತಾರೆ ಲಾಯರ್ಸ್ಗಳು. ಅದಾಗಿದ್ದು ಒಂದು ಅಬ್ಬಬ್ಬ ಅಂದರೆ ಟೋಟಲಿ 1.5 ತಿಂಗಳಲ್ಲಿ ಬರಬಹುದು ಅಂತ ನನಗನ್ಸುತ್ತೆ. ಸೊ ಇಷ್ಟು ದಿನವೇ ಕಾದಿದ್ದೀರಾ, ಇನ್ನೇನು ಇನ್ನೊಂದು 15-20 ಡೇಸು ಕಾದರೆ ನಿಮಗೆ ಚಾರ್ಜ್ ಶೀಟ್ ಹಾಕ್ತಾರೆ, ಗೊತ್ತಾಗುತ್ತೆ. ಆಮೇಲೆ ಬಂದೇ ಬರ್ತಾರೆ ದರ್ಶನ್ ಅವರು. ಯಾರೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಅಂದ ಹಾಗೆ ನಾಳೆ ರಕ್ಷಾಬಂಧನ, ನಿಮ್ಮೆಲ್ಲರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.